వెల్కమ్ బ్యాక్ టు గురు వీరభద్రేశ్వర యూట్యూబ్ ఛానల్. ಬೆಂಗಳೂರಿನ ಹೊಸಕೋಟೆ ಬಸ್ ನಿಲ್ದಾಣವಿದು. ಇಲ್ಲಿಂದ ಸುಮಾರು 600 ಮೀಟರ್ ದೂರದಲ್ಲಿ ಗಾನಿಗರಪೇಟೆಯಲ್ಲಿ ಮಾತೃಶ್ರೀ ವೀರಮ್ಮನವರ ಮಠದಲ್ಲಿ ನೆಲೆಸಿರುವಂತಹ ಶ್ರೀ ವೀರಭದ್ರ ಸ್ವಾಮಿಯ ದರ್ಶನಕ್ಕಾಗಿ ಇಂದು ನಮ್ಮ ಪ್ರಯಾಣ. ನಮಸ್ಕಾರ ವೀಕ್ಷಕರೇ, ಜೈ ವೀರಭದ್ರೇಶ್ವರ. ವೀಕ್ಷಕರೇ, ಈ ದಿನ ನಾನು ಹೊಸಕೋಟೆಯಲ್ಲಿ ವೀರಮ್ಮನ ಮಠದಲ್ಲಿ ನೆಲೆಸಿರುವ ವೀರಭದ್ರ ಸ್ವಾಮಿಯ ದರ್ಶನಕ್ಕಾಗಿ ಬಂದಿದ್ದೇನೆ. ಹಾಗೂ ಈ ಮಠದ ವಿಳಾಸವನ್ನು ನನಗೆ ತಿಳಿಸಿ ಇಲ್ಲಿ ವಿಡಿಯೋ ಮಾಡಲು ಸಹಕರಿಸಿದಂತಹ ಕುಂಬಳಹಳ್ಳಿ ಶಿವಕುಮಾರ್ ಸರ್ ಅವರಿಗೆ ನನ್ನ ಕಡೆಯಿಂದ ವಿಶೇಷ ಧನ್ಯವಾದಗಳು. ಮಾತೃಶ್ರೀ ವೀರಮ್ಮನವರ ಮಠವು ಹೊಸಕೋಟೆ ಪಟ್ಟಣದಲ್ಲಿ ತುಂಬ ಪುರಾತನವಾದ ಮಠವಾಗಿದ್ದು ಅತ್ಯಂತ ಮಹಿಮೆಗಳನ್ನು ಹೊಂದಿರುವಂತಹ ಮಠವೆಂದು ಇಲ್ಲಿ ಬರುವಂತಹ ಭಕ್ತರ ಪ್ರಗಾಢ ನಂಬಿಕೆಯಾಗಿದೆ. ಸುಂದರವಾದ ಹಚ್ಚ ಹಸಿರಿನ ಗಿಡ ಮರಗಳ ತಂಪಾದ ವಾತಾವರಣದ ಮಧ್ಯೆ ಶ್ರೀ ಮಾತೃಶ್ರೀ ವೀರಮ್ಮನವರ ಮಠದಲ್ಲಿ ಶ್ರೀ ವೀರಭದ್ರ ಸ್ವಾಮಿಯ ದರ್ಶನವನ್ನು ಪಡೆಯುವುದು ಇಂದು ನಮ್ಮ ಪುಣ್ಯವಾಗಿತ್ತು. ವೀಕ್ಷಕರೇ, ಇಂತಹ ವಾತಾವರಣದಲ್ಲಿ ನಮ್ಮ ಸಮಯವನ್ನು ಕಳೆಯುವುದರಿಂದ ಮನಸ್ಸಿಗೆ ಕೂಡ ತುಂಬ ಸಂತೋಷವೆನಿಸುತ್ತದೆ ಅಲ್ವಾ ವೀಕ್ಷಕರೇ? ಮಠದ ಹಿಂಭಾಗದಲ್ಲಿ ಮೊದಲಿಗೆ ಮಹಾಗಣಪತಿ, ಗೌರಿದೇವಿ, ಅನ್ನಪೂರ್ಣೇಶ್ವರಿ ದೇವರ ದರ್ಶನವನ್ನು ನಾವಿಲ್ಲಿ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಶಿವಸ್ವರೂಪವಾದಂತಹ ಬಿಲ್ವಪತ್ರೆ ಮರದ ಅಡಿಯಲ್ಲಿ ನಾಗದೇವರುಗಳ ಮೂರ್ತಿಗಳನ್ನು ದರ್ಶನ ಮಾಡಿಕೊಳ್ಳಬಹುದು ವೀಕ್ಷಕರೇ. ಹಾಗೂ ಬೃಹತ್ ಬನ್ನಿ ಮರದ ದರ್ಶನವನ್ನು ಸಹ ಇಲ್ಲಿ ನಾವು ಮಾಡಿಕೊಳ್ಳಬಹುದು. ಇಲ್ಲಿ ವೀರಭದ್ರ ಸ್ವಾಮಿಗೆ ಪ್ರತಿನಿತ್ಯವೂ ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸುತ್ತಾ ಪ್ರತಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ಕಾಲದಲ್ಲಿ ವಿಶೇಷ ಪೂಜೆಗಳನ್ನು ಮಾಡುತ್ತಾ ಬಂದಂತಹ ಭಕ್ತರಿಗೆ ದಾಸೋಹದ ವ್ಯವಸ್ಥೆಯೂ ತುಂಬ ಚೆನ್ನಾಗಿ ಮಾಡುತ್ತಾರೆ ವೀಕ್ಷಕರೇ. ವಿಶೇಷವಾಗಿ ಈ ಮಠದ ಅಭಿವೃದ್ಧಿಗೆ ಸೇವೆಯನ್ನು ಮಾಡಿರುವಂತಹ ವೀರಮ್ಮನವರ ಗದ್ದುಗೆಯನ್ನು ನಾವಿಲ್ಲಿ ನೋಡಬಹುದು. ಹಾಗೂ ಇದೇ ರೀತಿಯಲ್ಲಿ ಮಠಕ್ಕೆ ಸೇವೆಯನ್ನು ಮಾಡಿರುವಂತಹ ಕಾತ್ಯಾಯನಿ ಅವರ ಗದ್ದುಗೆಯನ್ನು ಸಹ ಇಲ್ಲಿ ನೋಡಬಹುದು ವೀಕ್ಷಕರೇ. ಡಿಸ್ಕ್ರಿಪ್ಷನಲ್ಲಿ ವೀರಮ್ಮನವರ ಮಠದ ಗೂಗಲ್ ರೂಟ್ ಮ್ಯಾಪ್ ಲಿಂಕನ್ನು ಕೊಟ್ಟಿರುತ್ತೇನೆ. ಪ್ರತಿಯೊಬ್ಬರೂ ಕುಟುಂಬದ ಸಮೇತರಾಗಿ ಬಂದು ಇಲ್ಲಿ ಮಠವನ್ನು ದರ್ಶನ ಮಾಡಿ ವೀರಭದ್ರ ಸ್ವಾಮಿಯ ದರ್ಶನವನ್ನು ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ವೀಕ್ಷಕರೇ. ನಾವಿಲ್ಲಿ ಈ ಮಠಕ್ಕೆ ಸೇವೆಯನ್ನು ಮಾಡಿರುವಂತಹ ಸುಮಾರು ಹಿರಿಯ ಗಣ್ಯರ ಚಿತ್ರಪಟಗಳನ್ನು ನೋಡುತ್ತಾ ಹೋಗಬಹುದು.
ಮಠದ ಒಂದು ಇತಿಹಾಸವನ್ನು ಅರ್ಚಕರ ಮೂಲಕವಾಗಿ ನಾನು ನಿಮಗೆ ತಿಳಿಸುತ್ತೇನೆ. ನವಸಾಲ ನಗರಿ, ಹೊಸಕೋಟೆ ಪಟ್ಟಣ, ಗಾಣಗಿರಿಪೇಟೆ, ಮಾತೃಶ್ರೀ ವೀರಮ್ಮನವರ ಮಠ. ಅನಾದಿ ಕಾಲದಿಂದಲೂ ಈ ಮಠವು ಚನ್ನಪ್ಪ ದೇವರ ಗದ್ದಿಗೆ, ನಂದಪ್ಪ ದೇವರ ಗದ್ದಿಗೆ ಎಂದು ಗದ್ದಿಗೆ ಇದ್ದು ಅದರ ಮೇಲೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ವಿಗ್ರಹ ಪೂಜೆ ಪುನಸ್ಕಾರವನ್ನು ಮಾಡಿಕೊಂಡು ಅನಾದಿ ಕಾಲದಿಂದಲೂ ಚನ್ನಮ್ಮ ರುದ್ರಯ್ಯನವರ ಕುಟುಂಬದವರು ಗದ್ದಿಗೆ ಪೂಜೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ. ಅವರ ವಂಶಿಕರಾದಂಥ ನಮ್ಮ ಮಾತೃಶ್ರೀ ವೀರಮ್ಮನವರು ಸನ್ಯಾಸತ್ವವನ್ನು ಸ್ವೀಕರಿಸಿ 108 ವರ್ಷಗಳ ಕಾಲ ಈ ಪಟ್ಟಣದಲ್ಲಿ ಎಲ್ಲ ವಿಧವಾದಂಥ ಎಲ್ಲ ಜನಾಂಗದ ಎಲ್ಲ ಒಂದು ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲ ವಿಚಾರವಾದ ಜ್ಯೋತಿಷ್ಯಶಾಸ್ತ್ರ, ಕವಡೆಶಾಸ್ತ್ರ ಇತ್ಯಾದಿ ರುದ್ರಾಭಿಷೇಕ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಅವರು ಸುಮಾರು 108 ವರ್ಷಗಳ ಕಾಲ ಜೀವಿತಾವಧಿಯಲ್ಲಿ ಇದ್ದು ಮಠದ ಒಂದು ಅಭಿವೃದ್ಧಿ ಮಾಡಿಕೊಂಡು ಬಂದಿರುತ್ತಾರೆ. ಅದಾದ ನಂತರ ಚನ್ನಮ್ಮನವರ ಮಗನಾದಂಥ SR ವೀರಭದ್ರಯ್ಯನವರು ಮಠದ ಒಂದು ಅಭಿವೃದ್ಧಿಯನ್ನು ಕೈಂಕರ್ಯಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ. ಅವರ ಮಗಳಾದಂಥ ಕಾತ್ಯಾಯಿನಿ ಶರಣೆ ಕಾತ್ಯಾಯಿನಿಯವರವರು ಅಧಿಕಾರವನ್ನು ಸ್ವೀಕರಿಸಿರುತ್ತಾರೆ, ಸನ್ಯಾಸತ್ವ ಸ್ವೀಕಾರವನ್ನು ಮಾಡಿಸಿರುತ್ತಾರೆ. ತದಾದಿಯಾಗಿ ಅವರು ಸರಿಸುಮಾರು 64 ವರ್ಷಗಳ ಕಾಲ ಮಠದ ಒಂದು ಅಭಿವೃದ್ಧಿ ಮತ್ತು ಪೂಜಾ ಕೈಂಕರ್ಯಗಳ ವಿಚಾರವಾಗಿ ಅವರನ್ನು ತೋರಿಸಿಕೊಂಡಿರುತ್ತಾರೆ. ತದನಂತರ ಅವರ ಸಾಕು ಮಗರಾದಂಥ ವೇದಬ್ರಹ್ಮ ನಾಗೇಂದ್ರ ಪ್ರಸಾದ್ರವರು ಆದಂಥ ನಾನು ಈಗ ಮಠದ ಒಂದು ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಆಗ ಮಠದ ಎಲ್ಲ ವಿಚಾರದ ಒಂದು ಎಲ್ಲ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇರ್ತೀನಿ. ಈಗ ಮಠದ ಒಂದು ವಿಚಾರವಾಗಿ ಪ್ರತಿ ಪೌರ್ಣಮಿ ಅಮಾವಾಸ್ಯೆಯಂದು ವೀರಭದ್ರ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಶಿವರಾತ್ರಿಯಂದು ವಿಭೂತಿ ಮೃತ್ತಿಕೆ ಪ್ರಸಾದವನ್ನು ಹೊಸಕೋಟೆ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಕುಳತೂರು, ದಂಡುಪಾಳ್ಯ ಇನ್ನಿತರ ಹಳ್ಳಿಗಳಲ್ಲಿ ಈ ಪ್ರಸಾದವನ್ನು ಸ್ವೀಕರಿಸುತ್ತಾ ಮಾತೃಶ್ರೀ ವೀರಮ್ಮನವರ ಒಂದು ಈ ಪೂಜಾ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿರುತ್ತೇನೆ. ತದಾದಿಯಾಗಿ ಸ್ವರ್ಣಗೌರಿ ವ್ರತದಂದು ಕೆರೆಯ ಮುಖಾಂತರವಾಗಿ ಸ್ವರ್ಣಗೌರಿಯನ್ನು ನಾವು ಪೂರ್ಣಕುಂಭ ಸಮೇತವಾಗಿ ಹಾಗೂ ಮಂಗಳ ದ್ರವ್ಯದೊಂದಿಗೆ ಮೆರವಣಿಗೆ ಮುಖಾಂತರವಾಗಿ ಬಂದು ಸ್ವರ್ಣಗೌರಿಯನ್ನು ಪ್ರತಿಷ್ಠಾಪಿಸಿ ನಂತರ ದೀಪಾವಳಿ ಅಮಾವಾಸ್ಯೆಯಂದು ಕೇದಾರೇಶ್ವರನ ವ್ರತದ ಮುಖಾಂತರವಾಗಿ ಗೌರಿಯನ್ನು ಪ್ರತಿಷ್ಠಾಪಿಸಿ 2ನೇ ಕಾರ್ತಿಕದಂದು ಸ್ವರ್ಣಗೌರಿಯನ್ನು ವಿಸರ್ಜನಾ ಪೂರ್ವಕವಾಗಿ ಈ ಒಂದು ವ್ರತ ಪದ್ಧತಿಯನ್ನು ಮುಕ್ತಾಯಗೊಂಡಿರುತ್ತದೆ. ತದನಂತರ ಈ ಮಠದ ಒಂದು ಸರಿಸುಮಾರು ಹಿಂದುಗಡೆ ನಮ್ಮ ಹಿರಿಯರಾದಂಥ ಮಾತೃಶ್ರೀ ವೀರಮ್ಮನವರ ಗದ್ದಿಗೆ ಹಾಗೂ ಮಾತೃಶ್ರೀ ಶರಣೆ ಕಾತ್ಯಾಯಿನಿಯವರ ಗದ್ದಿಗೆಯು ಹಿಂಭಾಗದಲ್ಲಿದೆ. ಮಠದ ಆವರಣದಲ್ಲಿ ಚನ್ನಪ್ಪ ದೇವರ, ನಂದಪ್ಪ ದೇವರ ಗದ್ದಿಗೆ ಇವಿರುತ್ತದೆ. ಮಾತೃಶ್ರೀ ವೀರಮ್ಮನವರ ಪ್ರತಿ ವರ್ಷವೂ ಆರಾಧನೆಯನ್ನು ಮಾಡಿಕೊಂಡು ಬಂದಿರುತ್ತೇವೆ. ಗುರು ಪೌರ್ಣಿಮೆಯಂದು ಪ್ರತಿ ವರ್ಷ ಸರಿಸುಮಾರು 35 ವರ್ಷಗಳ ಸತತವಾಗಿ ಗುರು ಪೌರ್ಣಿಮೆಯನ್ನು ಮಾಡಿಕೊಂಡು ಬಂದಿರುತ್ತೇವೆ. ಮಾತೃಶ್ರೀ ವೀರಮ್ಮನವರ ಆರಾಧನೆಯನ್ನು ಹಾಗೂ ನಮ್ಮ ಹೊಸಕೋಟೆ ಪಟ್ಟಣದ ದ್ರೌಪದ ದೇವಿ ಕರಗ ಮಹೋತ್ಸವದ ಅವಿಮುಕ್ತೇಶ್ವರ ಕರಗ ಮಹೋತ್ಸವದ ಅಂಗವಾಗಿ ಬರುವಂಥ ಭಕ್ತಾದಿಗಳಿಗೆ ದಾಸೋಹ ಹಾಗೂ ಸಂಜೆ ಕರಗದ ವೀರಗಾರರಿಗೆ ಹಾಗೂ ಪೂಜಾ ಕೈಂಕರ್ಯವನ್ನು ಮಾಡುವವರಿಗೆ ತೀರ್ಥ ಪ್ರಸಾದ ಮಾಡಿಕೊಂಡು ಬಂದಿರುತ್ತೇವೆ. ಹೊಸಕೋಟೆಯಲ್ಲಿ ನಡೆಯುವಂತಹ ದ್ರೌಪದಾಂಬಾ ಕರಗದ ಸಮಯದಲ್ಲಿ ಕರಗದ ಬೃಂದದವರು ವೀರಮ್ಮನ ಮಠದಲ್ಲಿ ಸ್ವಲ್ಪ ಸಮಯದ ಕಾಲ ವಿಶ್ರಾಂತಿ ಪಡೆದು ತದನಂತರ ಕರಗದ ಮಹೋತ್ಸವವು ಮುಂದೆ ಹೋಗುವುದು ಇಲ್ಲಿ ವಿಶೇಷವಾಗಿ ನೋಡಬಹುದು. ವೀಕ್ಷಕರೇ, ಇಲ್ಲಿ ನನಗೆ ವಿಡಿಯೋ ಮಾಡಲು ಸಹಕಾರ ಮಾಡಿಕೊಟ್ಟಂತಹ ನಾಗೇಂದ್ರ ಶಾಸ್ತ್ರಿಗಳಿಗೆ
ಹಾಗೂ ಈ ವೀರಮ್ಮನ ಮಠದಲ್ಲಿ ವೀರಭದ್ರ ಸ್ವಾಮಿಯು ನೆಲೆಸಿದ್ದಾರೆ ಎಂದು ನನಗೆ ಮಾಹಿತಿಯನ್ನು ಕೊಟ್ಟ ಕುಂಬಲಹಳ್ಳಿ ಶಿವಕುಮಾರ್ ಸಾರ್ ಅವರಿಗೆ ನನ್ನ ಕಡೆಯಿಂದ ವಿಶೇಷ ಧನ್ಯವಾದಗಳನ್ನು ಹೇಳುತ್ತೇನೆ. ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವೀರಭದ್ರಸ್ವಾಮಿ ದೇವಾಲಯಗಳ ದರ್ಶನಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ವೀರಭದ್ರೇಶ್ವರ.